ನ್ಯೂಸ್ ಏಟಿನ್ ಅವರು ವರದಿ ಮಾಡಿದ್ದಕ್ಕಾಗಿ ಅವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇವೆ. ರಾಮನಗರ ಜಿಲ್ಲೆಯನ್ನ ನವ ಬೆಂಗಳೂರು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಏನನ್ನೂ ಕೂಡ ನಿರ್ಧರಿಸಿಲ್ಲ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ಸಿಎಂ ಬಿಎಸ್ವೈಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಈಗ ಆಲ್ರೆಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು, ಹಾಗೆ ರಾಮನಗರ ಜಿಲ್ಲೆ ಉಸ್ತುವಾರಿ ಕೂಡ ಆಗಿರುವಂತ ಅಶ್ವಥ್ ನಾರಾಯಣ್. ಬೆಂಗಳೂರು ಅಂತ ನಾಮಕರಣ ಮಾಡೋದ್ರ ಬಗ್ಗೆ ಇನ್ನು ಏನು ಆತರ ರಾಮನಗರಕ್ಕೆ ರವ ಬೆಂಗಳೂರು ಅಂತ ನಾಮಕರಣ ಮಾಡೋದ್ರ ಬಗ್ಗೆ ಗ್ರಾಮಕ್ಕೆ ರಸ್ತೆ ಇಲ್ಲ, ನೀರಿಲ್ಲ, ಶಾಲೆಯೂ ಕೂಡ ಇಲ್ಲ. ಆರೋಗ್ಯ ಕೆಟ್ಟರೆ ಡೋಲಿಯೇ ಆಂಬ್ಯುಲೆನ್ಸ್. ಈ ಗ್ರಾಮದ ಗ್ರಾಮಸ್ಥರಿಗೆ 9 ಕಿಲೋಮೀಟರ್ ಕಲ್ಲು ಮುಳ್ಳಿನ ಮಾರ್ಗದಲ್ಲೇ ಸಾಗಬೇಕು. ಅದು ಚಾಮರಾಜನಗರ ಜಿಲ್ಲೆಯ ದೊಡ್ಡಾಣೆ ಗ್ರಾಮದ ಪರಿಸ್ಥಿತಿ. ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಗ್ರಾಮ ಇದು. ಮೂಲ ಸೌಕರ್ಯಗಳೇ ಕಾಣಲಿಲ್ಲ ಈ ಒಂದು ದೊಡ್ಡಾಣೆ ಗ್ರಾಮ. ಏನೇ ಕೆಲಸ ಆಗಬೇಕಾಗಿದ್ರು ಕೂಡ ಸುಳ್ವಾಡಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಳ್ವಾಡಿಗೆ ಹೋಗ್ಲಿಕ್ಕೆ 9 ಕಿಲೋಮೀಟರ್ ನಡ್ಕೊಂಡೇ ಸಾಗ್ಬೇಕು. ದಿನಸಿ ಹೊತ್ತು ಬೆಟ್ಟದ ಕಾಲುದಾರಿಯಲ್ಲೇ ಹೋಗ್ಬೇಕಾಗಿದೆ. ಪ್ರಾಥಮಿಕ ಶಿಕ್ಷಣಕ್ಕೆ ಮುಗಿತಾ ಇದೆ ಇಲ್ಲಿನ ಮಕ್ಕಳ ಶಿಕ್ಷಣ. ಯಾಕೆ ಪ್ರಾಥಮಿಕ ಶಿಕ್ಷಣಕ್ಕೆ ಮುಗಿತಾ ಇದೆ ಅಂದ್ರೆ ಪ್ರೌಢ ಶಿಕ್ಷಣಕ್ಕೆ ಹೋಗ್ಬೇಕು, ಪ್ರೌಢಶಾಲೆಗೆ ಹೋಗ್ಬೇಕು ಅಂದ್ರೆ ಅಟ್ ಲೀಸ್ಟ್ ಯಾವ್ದ್ರಲ್ಲಾದ್ರೂ ಆದ್ರೆ ಸೈಕಲ್ ಅಲ್ಲೋ ಯಾವ್ದ್ರಲ್ಲಾದ್ರೂ ಹೋಗ್ಬೇಕು. ಆದ್ರೆ ಸೈಕಲ್ ನಲ್ಲೂ ಕೂಡ ಹೋಗುವಂತ ಪರಿಸ್ಥಿತಿಯಲ್ಲಿ ಆ ರೋಡ್ ಇಲ್ಲ. ಸೊ ಹೀಗಾಗಿ ಮಕ್ಕಳು ನಮ್ಗೆ ಓದೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಗೆ ತಿಲಾಂಜಲಿ ಇಡ್ತಾ ಇದ್ದಾರೆ ವಿದ್ಯಾಭ್ಯಾಸಕ್ಕೆ. ಎಷ್ಟು ಇವರಿಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ.